ಹಾಯ್ ಎಲ್ಲರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀನಿ ಅನ್ಕೊಂತೀನಿ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್, ನಾನು ಐಶ್ವರ್ಯ ವ್ಲಾಗ್ಸ್. ನನಗೆ ಹುಷಾರಿಲ್ಲ, ಹಾಗಾಗಿ ವಾಯ್ಸ್ ಈ ಥರ ಇದೆ. ಹಾಗಾಗಿ ನಾನು ವೀಡಿಯೋಸ್ ಕೂಡ ಮಾಡೋಕ್ಕಾಗಿಲ್ಲ. ನನ್ನ ಮಗನ ಕೂದಲು ತೆಗೆಸುವ ಶಾಸ್ತ್ರ ಇರೋದ್ರಿಂದ ನಮಗೆ 10 ಕೆಜಿ ಬೇಯುವಂಥ ಒಂದು ಪಾತ್ರೆ ಬೇಕಾಗಿತ್ತು. ಹೋಗಿ ಪಾತ್ರೆ ಕೂಡ ತೊಗೊಂಡು ಬಂದ್ವಿ. ಅದರಲ್ಲಿ ಒಂದು ಸೆಲೆಕ್ಟ್ ಮಾಡಿಕೊಂಡು ನಾನು ಈ ಪಾತ್ರೆನ ತೊಗೊಂಡು ಸೆಲೆಕ್ಟ್ ಮಾಡ್ಕೊಂಡು ಬಂದ್ವಿ. ಇದು ನಮಗೆ ಸಾಕಾಗುತ್ತೆ. ನಾನಲ್ಲಿ ಊಟ ಹಂಚ್ತೀನಿ ಅಂತ ಬೇಡ್ಕೊಂಡಿದ್ದೆ ನನ್ನ ಮಗ ಊಟ ಆದಮೇಲೆ. ಹಾಗಾಗಿ ನನಗೆ ಅಷ್ಟು ದೊಡ್ಡ ಪಾತ್ರೆ ಅವಶ್ಯಕತೆ ಇತ್ತು. ನಮ್ಮ ಮನೇಲಿ ಅಷ್ಟು ದೊಡ್ಡ ದಿಲ್ದಲ್ಲಿ ಇರೋ ಕಾರಣ ಹೋಗಿ ತೊಗೊಂಡು ಬಂದ್ವಿ. ಕೆಲವೊಂದು ಪಾತ್ರೆ ಅವಶ್ಯಕತೆ ಇತ್ತು, ಅದನ್ನೆಲ್ಲ ತೊಗೊಂಡು ಬರೋಣ ಅಂತ ಅದ್ರ ಎದುರುಗಡೆ ಶಾಪಿಗೆ ಬಂದಿದ್ವಿ ನಾವು. 10 ಕೆಜಿ ಅಡುಗೆ ಮಾಡೋಕ್ಕೆ ನನಗೆ ಸೌಟಿನ ಅವಶ್ಯಕತೆ ಇತ್ತು. ಸೌಟ್ ಸಿಗಲಿಲ್ಲ ಅಲ್ಲಿ, ಹಾಗಾಗಿ ನಾವು ಸೌಟ್ ತೊಗೊಳಕ್ಕೆ ಹೋಗಿಲ್ಲ, ಬರೀ ಪಾತ್ರೆ ತೊಗೊಂಡು ಬಂದ್ವಿ. ಇದು ನಾವು ಮುಗಿಸ್ಕೊಂಡು ನಮಗೆ ರೇಷನ್ ತೊಗೊಳೋದಿತ್ತು. ಹಾಗಾಗಿ ನಾನು ಎಸ್ ಮಾಲ್ಗೆ ಹೋಗಿದ್ವಿ, ಡಿ ಮಾರ್ಟಿಗೆ. ನಾವೇನಾದರೂ ಶಾಪಿಂಗ್ ಮಾಡಬೇಕು ಅಂದರೆ ಅದು ಬೆಸ್ಟ್ ಪ್ಲೇಸ್ ಅಂತಲೇ ಹೇಳ್ಬೋದು ಗ್ರಾಸರೀಸ್ಗೆ. ಯಾಕಂದರೆ ತುಂಬಾ ಡಿಸ್ಕೌಂಟ್ಸ್ ಇರುತ್ತೆ, ಒಂದು ತೊಗೊಂಡ್ರೆ ಒಂದು ಫ್ರೀ ಅನ್ನೋ ಆಪ್ಷನ್ಸ್ ಕೂಡ ಇರುತ್ತೆ. ನಮಗೆ ತುಂಬಾ ಹೆಲ್ಪ್ ಆಗುತ್ತೆ ಅಲ್ಲಿ ಏನಾದರೂ ತೊಗೊಂಡು. ಅಲ್ಲಿಗೆ ಅಡುಗೆ ಮಾಡೋಕ್ಕೆ ಏನೇನು ಅವಶ್ಯಕತೆ ಇದೆ ಅದನ್ನು ತೊಗೊಂಡು ಬರೋಕ್ಕೋಗಿದ್ವಿ. ಈ ಮಾಲಿಗೆ ಬಂದಾಗ ನನ್ನ ಮಗ ತುಂಬಾ ಎಂಜಾಯ್ ಮಾಡ್ತಾನೆ. ಎಸ್ಪೆಷಲಿ ನಾನು ಇಲ್ಲಿ ಗ್ರೋಸರಿ ಶಾಪಿಂಗ್ ಮಾಡ್ಬೇಕಾದ್ರೆ ಅಲ್ಲಿ ಕುಣಿಸ್ದಾಗ ಅಂತೂ ತುಂಬಾ ಎಂಜಾಯ್ ಮಾಡ್ತಾನೆ. ನಾವಿಲ್ಲಿ ಜಾಮೂನ್ ತೊಗೊಳ್ಳೋಣ ಅಂತ ನೋಡಿದ್ವಿ, ಬಟ್ ಯಾಕೋ ಬೇಡ ಅನ್ನಿಸ್ತು, ಮನೇಲೇ ಮಾಡೋಣ ಅಂತ. ಹಾಗಾಗಿ ಅದನ್ನು ಸ್ಕಿಪ್ ಮಾಡಿದ್ವಿ. ಹಾಗೆ ನನಗೆ ಈ ಕ್ಲಿಪ್ಸು ತುಂಬಾ ಇಷ್ಟ ಆಯಿತು, ವರ್ತ್ ಅನ್ನಿಸ್ತು, ಬರ್ತಾ ತೊಗೊಳ್ಳೋಣ ಅಂದ್ಕೊಂಡು ಹಾಗೆ ಮರ್ತೇ ಬಂದುಬಿಟ್ಟೆ. ನನ್ನ ಮಗನಿಗೆ ಹೊರಗಡೆ ಸುತ್ತಾಡೋದು ಅಂದರೆ ತುಂಬಾ ಇಷ್ಟ. ಡೈಲಿ ಒಂದು ರೌಂಡ್ ಆದರೂ ಕರ್ಕೊಂಡು ಹೋಗಿಲ್ಲ ಅಂದರೆ ಮನೇಲಿ ಇರೋಕ್ಕೆ ಬಿಡಲ್ಲ. ಅವನು ಅವತ್ತಿನ ದಿನ ತುಂಬಾ ಖುಷಿಯಾಗಿದ್ದ, ನೀವು ನೋಡ್ತಾ ಇರ್ಬೋದು. ಹಾಗೆ ಕೆಲವೊಂದು ಐಟಮ್ಸು ಉಪ್ಪಿನಕಾಯಿ ಅದೆಲ್ಲ ಬೇಡ, ಯಾಕಂದರೆ ನಾವು ನಾನ್ ವೆಜ್ ಮಾಡ್ತಾ ಇದ್ದೀವಿ, ಹಂಗಾಗಿ ಅದರದ್ದೆಲ್ಲ ಅವಶ್ಯಕತೆ ಇರಲಿಲ್ಲ. ರೆಡಿ ಜಾಮೂನ್ ಪ್ಯಾಕೆಟೇ ತೊಗೊಂಡ್ವಿ, 2 buy 1 get 1 ಇತ್ತು. ಎಮರ್ಜೆನ್ಸಿಗಿರಲಿ ಅಂತ 2 ಇಪ್ಪಿ ನೂಡಲ್ಸ್ ತೊಗೊಂಡ್ವಿ. ನೀವೆಲ್ಲ ನೋಡ್ತಾ ಇರ್ಬೋದು, 1 get 1 ಎಲ್ಲಾನು 1 get 1 ಇರುತ್ತೆ. ನಾವು ಅಲ್ಲಿ ನೋಡ್ಕೊಂಡು ಒಂದೊಂದೇ ತೊಗೊಳ್ಬೋದು. ನನಗೆ ವರ್ತ್ ಅನ್ಸುತ್ತೆ ಇಲ್ಲಿ ಬೈ ಮಾಡೋದು. ಅಲ್ಲಿ ಉಪ್ಪಿನ ಪ್ಯಾಕೆಟ್ ಬೇಕಿತ್ತು, ಕಲ್ಲುಪ್ಪೊಂದು ಪುಡಿ ಉಪ್ಪೊಂದು ತೊಗೊಂಡ್ವಿ. ಹಾಗೆ ಫಾರ್ಚೂನ್ ಚಪಾತಿ ಹಸಿಟ್ಟು 1 ತೊಗೊಂಡ್ರೆ 1 ಫ್ರೀ ಅಂತ ಇತ್ತು, 1 get 1 ಇತ್ತು. ಹಾಗಾಗಿ ಚಪಾತಿ ಹಸಿಟ್ಟು ಕೂಡ ತೊಗೊಂಡೆ. ಅವನು ತುಂಬಾ ಎಂಜಾಯ್ ಮಾಡ್ತಾನೆ ಎಲ್ಲ ನಾ ಆಚೆ ಹೋದರೆ. ಹಾಗೆ ಅಲ್ಲಿ 5 ಲೀಟ್ರದ್ದು ನಮಗೆ ಕುಕ್ಕಿಂಗ್ ಆಯಿಲ್ ಬೇಕಾಗಿತ್ತು. ನಾನಿಲ್ಲಿ ಗೋಲ್ಡ್ ವಿನರ್ ತೊಗೊಂಡ್ವಿ ಡಿಸ್ಕೌಂಟಲ್ಲಿ. ಮತ್ತು ಅಲ್ಲಿಗೆ ಖಾರದ ಪುಡಿ ಬೇಕಾಗಿತ್ತು, ಅದನ್ನು ಅಷ್ಟೇ 1 get 1 ಇತ್ತು. ನಾವು ಸಾಕು ಒಂದೇ ಸಾಕು ಅಂತ ಅದರಲ್ಲಿ ಒಂದೇ ಒಂದು ತೊಗೊಂಡ್ವಿ. ಹಾಗೆಯೇ ಮನೇಲಿ ತುಪ್ಪ ಖಾಲಿಯಾಗಿತ್ತು, ಹಾಗಾಗಿ ನಂದಿನಿಲಿ 1/2 ಲೀಟರ್ ತುಪ್ಪ ತೊಗೊಂಡ್ವಿ ಜಸ್ಟ್ ಎಮರ್ಜೆನ್ಸಿಗೋಸ್ಕರ. ಹಾಗೆ ಧನಿಯಾ ಪುಡಿ ತೊಗೊಂಡ್ವಿ ಸ್ಪೆಷಲಿ. ಎಲ್ಲ ಇದೆಲ್ಲ ತೊಗೊಳ್ತಿರೋದು ನಾನು ಅಲ್ಲಿ ಕುಕ್ಕಿಂಗ್ ಮಾಡೋಕ್ಕೆ, ನಾನು ಅದನ್ನು ವೀಡಿಯೋ ಮಾಡ್ತೀನಿ, ಎಲ್ಲಿ ಅಂತ ತಿಳಿಸ್ತೀನಿ ನಿಮಗೆ. ಇಲ್ಲಿ ಲೂಸ್ ಪ್ರಾಡಕ್ಟ್ ಸಿಗುತ್ತೆ, ನಮ್ಗೆ ಎಷ್ಟು ಬೇಕೋ ಅಷ್ಟು ನಾವು ತೊಗೊಳ್ಬೋದು. ನನಗೆ ಚಕ್ಕೆ ಲವಂಗ ಇದೆಲ್ಲ ಅವಶ್ಯಕತೆ ಇತ್ತು, ಅದನ್ನೆಲ್ಲ ತೊಗೊಂಡ್ವಿ. ಜೀರಿಗೆ ಅಂತೂ ಘಮ ಘಮ ಅಂತ ಸ್ಮೆಲ್ ಬರ್ತಾ ಇತ್ತು, ಹಾಗಾಗಿ ನಿಮ್ಗೆ ಅದೊಂದು ಶಾರ್ಟ್ ತೊಗೊಂಡೆ. ನಾನಿಲ್ಲಿ 26 kgದು ನಾನು ಅಕ್ಕಿ ಪ್ಯಾಕೆಟ್ ಕೂಡ ತೊಗೊಂಡೆ ಡಿಸ್ಕೌಂಟ್ ಇದ್ರಿಂದ. ದೊಡ್ಡ ದೊಡ್ಡ ಕ್ಲಿಪ್ಸ್ ಆ್ಯಂಡ್ ರಿಬ್ಬನ್ಸ್ ಇತ್ತು, ನಾನು ಅಲ್ಲಿ ಮುಂದೆನೇ ತೊಗೊಳ್ಳೋಣ ಅಂತ ಬಂದುಬಿಟ್ಟು ಹಾಗೆ ಮರೆತು ಬಂದುಬಿಟ್ಟೆ, ತೊಗೊಳೋಕ್ಕೆ ಆಗಲಿಲ್ಲ. ಇನ್ನೊಂದು ಸಲ ಹೋದಾಗ ತೊಗೋತೀನಿ. ಕ್ಲಿಪ್ಸ್ ಎಲ್ಲ ಕ್ವಾಲಿಟೀಸ್ ವೈಸು ತುಂಬಾ ಚೆನ್ನಾಗಿದೆ. ಅಲ್ಲಿ ಪೇಪರ್ ಪ್ಲೇಟ್ಸ್ ಬೇಕಿತ್ತು, ಆದರೆ ನಾನು ತೊಗೊಳಕ್ಕೆ ಹೋಗಲಿಲ್ಲ. ನನಗೆ ಇನ್ನೂ ತುಂಬ ದೊಡ್ಡ ಸೈಜಿನ ಬೇಕಿತ್ತು, ಅಲ್ಲಿರಲಿಲ್ಲ, ನಾನು ಅಲ್ಲಿ ತೊಗೊಳ್ಳಲಿಲ್ಲ. ಈಚೆ ತೊಗೊಳ್ಳೋಣ ಅಂತ ಸುಮ್ಮನಾದೆ. ಮನೆ ಗುಡ್ಸೋಕ್ಕೆ ಪರ್ಕೆ ಬೇಕಿತ್ತು, ಅದನ್ನು ತೊಗೊಂಡ್ವಿ. ನನಗಿಲ್ಲಿ ವಾಟರ್ ಬಾಟಲ್ಸ್ ಬೇಕಿತ್ತು,
ಇದು ಬೇಡ ಅನ್ನಿಸ್ತು, ಯಾಕಂದರೆ ಈ ಥರ ನನ್ನ ಹತ್ರ ಇದೆ, ಹಾಗಾಗಿ ನಾನು ಅದನ್ನು ತೊಗೊಳ್ಳಲಿಲ್ಲ. ವೆರೈಟೀಸ್ ಆಫ್ ಸಮ್ಮರ್ ಬಾಟಲ್ಸ್ ಆಗಿರ್ಬೋದು, ದೊಡ್ಡ ದೊಡ್ಡ ಬಾಟಲ್ಸ್ ಆಗಿರ್ಬೋದು, ಅದೇ ಕೋಲ್ಡ್ ಹಾಟ್ ಇಟ್ಕೊಳ್ಳೋಂಥ ಬಾಟಲ್ಸ್ ಎಲ್ಲ ಚೆನ್ನಾಗಿತ್ತು, ಕೋಲ್ಡ್ ವಾಟರ್ ಹಾಟ್ ವಾಟರ್ದೆಲ್ಲ. ನಾನು ಇದರಲ್ಲಿ ಎರಡು ಬಾಟಲ್ಸ್ ತೊಗೊಂಡೆ. ಆಮೇಲೆ ಇಲ್ಲಿ ಡೈರಿ ಪ್ರಾಡಕ್ಟ್ಸ್ ಎಲ್ಲನೂ ಚೆನ್ನಾಗಿರುತ್ತೆ, ಇದೆಲ್ಲ ತೊಗೊಳಕ್ಕೆ ಹೋಗಿಲ್ಲ, ಯಾಕಂದರೆ ಮನೇಲಿತ್ತು, ನಾವು ಇದನ್ನೇನು ತೊಗೊಳಕ್ಕೆ ಹೋಗಲಿಲ್ಲ, ಜಸ್ಟ್ ನಿಮಗೆ ತೋರಿಸೋಣ ಅಂತ ಕ್ಯಾಪ್ಚರ್ ಮಾಡಿಕೊಂಡೆ. ಇಲ್ಲಿ ಹೇರ್ ಆಯಿಲ್ಸ್ ಆಗಿರ್ಬೋದು, ಶ್ಯಾಂಪೂಸ್ ಆಗಿರ್ಬೋದು, ಫೇಸ್ ವಾಶ್ ಮತ್ತು ಕ್ರೀಮ್ಸ್ ಆಗಿರ್ಬೋದು, ಇದೆಲ್ಲ ವರ್ತ್ ಅನಿಸುತ್ತೆ ಬೈ ಮಾಡೋಕ್ಕೆ, ಯಾಕಂದರೆ ಬೈ ಒನ್ ಗೆಟ್ ಒನ್ ಇರುತ್ತೆ, ಅಕಸ್ಮಾತ್ ಬೈ ಒನ್ ಗೆಟ್ ಒನ್ ಇಲ್ಲ ಅಂದರೂ ಸಹ ಡಿಸ್ಕೌಂಟ್ ಇರುತ್ತೆ. ನಮ್ಮದು ಶಾಪಿಂಗ್ ಆಯ್ತು ಇವಾಗ, ಬಿಲ್ ಕೂಡ ಮಾಡಿಸ್ಕೊಂಡ್ವಿ, ಅದನ್ನು ಕ್ಯಾಪ್ಚರ್ ಮಾಡೋಕ್ಕೆ ಹೋಗಲಿಲ್ಲ. ಅರೌಂಡ್ 5,000 ಒಳಗಡೆ ಬಿಲ್ ಆಗಿತ್ತು. ಎಲ್ಲ ಆಯಿತು, ನಾವಿದು ಶಾಪಿಂಗ್ ಮುಗಿಸ್ಕೊಂಡು ಇವಾಗ ನಾವು ಮನೆಗೆ ಹೊರಟ್ವಿ. ಹಾಗೆ ಮಸಾಲೆ ದೋಸೆ ಕೂಡ ತಿನ್ಕೊಂಬಂದ್ವಿ. ಇಲ್ಲಿ ಕಾಲ್ಗೆಜ್ಜೆ ಏನಕ್ಕೆ ತೋರಿಸ್ತಾ ಇದ್ದೀನಿ ಅಂದರೆ, ಇದು ಕೂಲು ತಗ್ಸೋ ಶಾಸ್ತ್ರ ದಿನ ನಮ್ಮ ಅಮ್ಮ ನನ್ನ ಮಗುಗೋಸ್ಕರ ಕೊಡ್ಸಿರೋಂಥದ್ದು. ಹಾಗೆ ಅಲ್ಲಿ ನಮ್ಮಮ್ಮ ಎರಡು ಓಲಕ್ಕೆ ಸಹ ತೊಗೊಂಡ್ರು ಬೆಳ್ಳಿದು. ಈ ಡಿಸೈನು ಇಷ್ಟ ಆಯಿತು ನಮಗೆ, ಇದೇ ತೊಗೊಂಡ್ವಿ. ಹಾಗೆ ಯಾವುದೇ ಪ್ಲ್ಯಾನ್ ಇಲ್ಲದೆ ನಾವು ಅವತ್ತು ಕಿವಿ ಚುಚ್ಚೋದ್ರು ಶಾಸ್ತ್ರ ಮುಗಿಸ್ಬಿಟ್ವಿ. ಅಲ್ಲಿ ಕಿವಿ ಚುಚ್ಚೋದು ಸೋದ್ರು ಮಾವು ತೊಡೆ ಮೇಲೆ, ಬಟ್ ಅವನು ಯಾರ ಹತ್ರನೂ ಹೋಗಲೇ ಇಲ್ಲ. ಈವನ್ ನನ್ನ ಹತ್ರ ಕೂಡ ಬರಲ್ಲ ಅವನು, ನಮ್ಮಮ್ಮ ಇದ್ದರೆ. ಹಾಗಾಗಿ ನಮ್ಮಮ್ಮನ ಮೇಲೆ ಕೂತಿ ಚುಚ್ಚಿಸ್ಕೊಂಡ, ತುಂಬಾ ಅಳ್ತಿದ್ದ ನಾನು, ಅದಕ್ಕೆ ಕರೆಕ್ಟಾಗಿ ಕ್ಯಾಪ್ಚರ್ ಕೂಡ ಮಾಡೋಕ್ಕಾಗಲಿಲ್ಲ ಫುಲ್ ವಿಡಿಯೋನ, ತುಂಬ ಪೇಯ್ನ್ ಆಗಿತ್ತು ಅವನಿಗೆ. ಅಲ್ಲಿ ಕಿವಿ ಓಲೆಗೂ ಗೆಜ್ಜೆಗೂ ಹಾಗೂ ಓಲೆಗೂ 4,000 ಆಯಿತು. ನೀವು ನೋಡ್ತಾ ಇರ್ಬೋದು ತುಂಬಾ ಅಳ್ತಾ ಇದ್ದ, ಯಾಕಾದರೂ ಚುಚ್ಚಿಸೋದು ಅಂತ ಅನ್ನಿಸ್ತಾ ಇತ್ತು. ಆದರೂ ಒಂದು ಆಸೆ ಇತ್ತು, ಕಿವಿ ಚುಚ್ಚಿಸ್ಬೇಕು ಅಂತ ನಂಗೆ ತುಂಬಾ ಆಸೆ ಇತ್ತು, ಹಾಗಾಗಿ ಚುಚ್ಚಿದ್ದು. ಅದು ನೋಡಿ ನಮಗೆ ಅಳು ಬರ್ತಾ ಇತ್ತು, ಅಷ್ಟು ಹತ್ಬಿಟ್ಟು ಅವನು, ಯಾಕಾದರೂ ಚುಚ್ಚಿಸೋದು ಅನ್ನಿಸ್ತು. ಫೈನಲ್ ಲುಕ್ಕಲ್ಲಿ ತುಂಬ ಕ್ಯೂಟಾಗಿ ಕಾಣ್ತಿದ್ದ ಅವನಿಗೆ, ಆ ಕಿವಿ ಒಲೆ ತುಂಬ ಚೆನ್ನಾಗಿ ಕಾಣುತ್ತೆ. ಈ ಕಿವಿ ಚುಚ್ಚಿಸಿ ನಾನು ಅವ್ನಿಗೆ ಹತ್ತತ್ರ ಒಂದು 4-5 days ಮೇಲೇ ಆಯಿತು, ನಂಗೆ ಹುಷಾರಿರಲಿಲ್ಲ, ಹಾಗಾಗಿ ನಾನು ಈ ವಿಡಿಯೋ ಅಪ್ಲೋಡ್ ಮಾಡೋಕ್ಕಾಗಲಿಲ್ಲ. ಹಾಗಾಗಿ ನಾನು ಇವಾಗ ನಿಮ್ಮ ಹತ್ರ ಶೇರ್ ಮಾಡ್ಕೊತಾ ಇದ್ದೀನಿ. ನಾನು ನೀಟಾಗಿ ಒಂದೂ ಕ್ಯಾಪ್ಚರ್ ಮಾಡೋಕ್ಕಾಗಲಿಲ್ಲ, ಅವ್ನು ಅಳ್ತಿದ್ದಿದ್ದು ನೋಡಿ. ಹೋದ ಸಲ ಡಿಮಾರ್ಟಲ್ಲಿ ಶಾಪಿಂಗ್ ಮಾಡಿದಂಥ ವಿಡಿಯೋ ಇದು. ನಾನು ನನ್ನ ಮಗುಂಗೆ ಎಲ್ಲಿ ಕೂದಲು ತಗ್ಸ್ತೀನಿ, ಏನೇನು ಮಾಡ್ತೀನಿ ಎಲ್ಲ ವಿಡಿಯೋ ಶೇರ್ ಮಾಡ್ತೀನಿ, ಅಲ್ಲಿವರೆಗೂ ಸ್ಟೇ ಟ್ಯೂನ್. ನನ್ನ ವಿಡಿಯೋಗೆ ಹೀಗೆ ಸಪೋರ್ಟ್ ಮಾಡ್ತಾ ಇರಿ. ನನ್ನ ವಾಯ್ಸ್ ಸ್ವಲ್ಪ ಇರಿಟೇಟ್ ಅನಿಸ್ಬೋದು, ಬಿಕಾಸ್ ನಂಗೆ ಹುಷಾರಿರಲಿಲ್ಲ, ಸೊ ಹಾಗಾಗಿ ವೀಡಿಯೋಸ್ ಕೂಡ ಅಪ್ಲೋಡ್ ಮಾಡಿಲ್ಲ. ಇನ್ಮೇಲೆ ವೀಡಿಯೋ ಆದಷ್ಟು ಅಪ್ಲೋಡ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಹೀಗೆ ಸಪೋರ್ಟ್ ಮಾಡ್ತಾಯಿರಿ. ನನ್ನ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಬೇಗ ಬೇಗ ಸಬ್ಸ್ಕ್ರೈಬ್ ಮಾಡಿ. ನಿಮಗೆಲ್ಲರಿಗೂ ಥ್ಯಾಂಕ್ ಯು.